ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ಏನು ಸರ್ಕಾರನೇ ನಂಬ್ಕೊಂಡು ಜೀವನ ಮಾಡಬೇಕು ಅಂತೇನಿಲ್ಲ. ಬೇಕಾದಷ್ಟು ಕೆಲಸ ಇದೆ. ಫಸ್ಟು ಕೆಲಸ ಮಾಡೋನು ಇನ್ನೊಬ್ಬರ ಹತ್ರ ಕೆಲಸ ಕಲಿಬೇಕು. ನಾನೇ ಮಾಡ್ತೀನಿ ಅಂತೇಳಿ ಬಂಡವಾಳ ಹಾಕ್ಬಿಟ್ಟು ಓಟ್ಲು ಮಾಡೋದಾಗಲಿ ಅದೇನು ಹೇಳ್ತಾರಲ್ಲ, ಕೆಲಸ ಕಸಬ್ ಗೊತ್ತಿಲ್ದಿರ ನೀನೇನಾದರೂ ಕೆಲಸ ಮಾಡೋಕ್ಕೆ ಹೋದ್ರೆ ನೀನು ಸತ್ತಂಗೆ. ಫಸ್ಟು ಚಾಲಕನಾಗು, ಆಮೇಲೆ ಗಾಡಿ ಮಾಲೀಕನಾಗು. ನೀನು ಚಾಲಕನಾಗ್ದಿರ ಮಾಲೀಕನಾದರೆ ನೀನು ಅಷ್ಟೇ ಪ್ರಯೋಜನ ಇಲ್ಲ. ನೀನು ಓಟ್ಲು ನಡೆಸ್ಬೇಕಾದ್ರೂ ಅಷ್ಟೇ, ಬೇರೆಯವ್ರ ಹತ್ರ ಹೋಗಿ 6 ತಿಂಗಳ ಕಾಲ ಯಾವ ಥರ ಚಪಾತಿ ಒಸಿಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಕೆಲಸ ಕಲಿತು ನೀನು ಓಟ್ಲು ಮಾಡಿದ್ರೆ ನೀನು ಬದುಕ್ತೀಯ. ಇಲ್ಲಾಂದರೆ ಭಟ್ರ ನಂಬ್ಕೊಂಡು ಕೆಲಸದವ್ರು ನಂಬ್ಕೊಂಡು ನೀನು ಬೆಳಗ್ಗೆ ಅದು ಹೋಟ್ಲು ಬಾಗಿಲು ತೆಗೆದ್ಬಿಟ್ಟು ಅಣ್ಣ ನನಗೆ ಇವತ್ತು ಬರಲ್ಲ ಅಂದರೆ ಇಡ್ಲಿ ರುಬ್ಬಿರೋದು ಏನು ಮಾಡೋದು, ದೋಸೆ ಹಿಟ್ಟು ಏನು ಮಾಡೋದು, ಉದ್ದಿನ ಬೇಳೆ ನೆನೆಸಿರೋದು ಏನು ಮಾಡೋದು, ಬಾಕಿದು ಏನು ಮಾಡೋದು, ಏನು ಮಾಡೋದು ಹೇಳಿ ಸ್ವಾಮಿ. ಎಷ್ಟೋ ಜನ ನಮ್ಮ ವಿದ್ಯಾವಂತ ಯುವಕರು ಹಾಳಾಗೋಗಿರೋದೆ ಇನ್ನೊಬ್ಬರು ನಂಬಿ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಜಗದೀಶ್ ಅಂತೇಳಿ. ಜಗದೀಶ್ ಅವರು ಸರ್, ಮೂಲ ಯಾವರು ಸರ್? ನಮ್ದು ಇಲ್ಲೇ ನೆರಮಂಗಲದ ಹತ್ರ ಪಕ್ಕದಲ್ಲಿ ಬೇಡರಲ್ಲಿ ಅಂತ ನಮ್ಮೂರು. ನಾವು 7 ಜನ ಮಕ್ಕಳು, ತುಂಬ ಜನ ಮಕ್ಕಳು ಅಂದ್ಬಿಟ್ಟು ಏನು ಮಾಡಿದ್ವಿ, ನಮ್ಮ ಅಕ್ಕ ಮದುವೆ ಆಗಿತ್ತು ಅವಾಗ ತಾನೇ ನಮ್ಮ ಅಕ್ಕನ ಜೊತೆಲಿ ಬಂದು ಬೆಂಗಳೂರು ಸೇರಿಕೊಂಡೆ. ಸಣ್ಣವರಿದ್ದಾಗ? ಸಣ್ಣವರಿದ್ದಾಗ. ಎಷ್ಟು ವಯಸ್ಸು? ನಾನು ಯಾವಾಗೇನು 5 ವರ್ಷ 6 ವರ್ಷ ಇರಬೇಕು ಅಷ್ಟೇ. ಓಕೆ. ಸೊ ಬೆಂಗಳೂರು ಸೇರಿಕೊಂಡೆ, ನಮ್ಮ ಅಕ್ಕನೇ ನನಗೆ ಎಲ್ಲ ಬೆಳೆಸಿ ಮಾಡಿ ಒಂದು ವಿದ್ಯಾ ಒಂದು ಮೀಡಿಯಂ ಒಂದು ವಿದ್ಯಾವಂತನಾಗಿದ್ದಕ್ಕಿಂತ ವಿದ್ಯಾವಂತ ಅನ್ನೋದಕ್ಕಿಂತ ಜನರ ಜೊತೆ ಬೆರ್ಕೊಂಡು ಜನರಲ್ ನಾಲೆಡ್ಜ್ ಕಲ್ತಿದ್ದೆ ನಾನು ವಿದ್ಯಾವಂತ ಅಂದೆ. ನಾನು ಪುಸ್ತಕ ಓದಲಿಲ್ಲ. ಜನರು ಈಗ ನಿಮ್ಮಂಥ ಮಹಾನುಭಾವರ ಜೊತೆ ಸೇರಿಕೊಂಡು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು, ನಿಮ್ಮಂಥವ್ರ ಜೊತೆ ಹೇಗೆ ಹೊಂದಾಣಿಕೆಯಲ್ಲಿ ಹೋಗಬೇಕು, ನಾವೇನೇ ತಪ್ಪು ಮಾಡೋದು ಇಂಥ ತಪ್ಪು ಮಾಡಿದ್ದೀನಾ ಅಂತ ನಾವು ಕೇಳಬೇಕು ಧರ್ಮ ನಮ್ಮದು. ಏ ನೀನು ತಪ್ಪು ಮಾಡಿದೆ ಅಕ್ಕೋನಂದ್ರೆ ನಾನು ಯಾಕೆ ತಪ್ಪು ಮಾಡಿದೆ ಅಂತ ವಾದಿಸೋದಲ್ಲ, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ರಾತ್ರಿಗೆಲ್ಲ ಯೋಚನೆ ಮಾಡಬೇಕು. ಆವಾಗ ಮನುಷ್ಯ ಬೆಳೀತಾನೆ. ವಾದ ಮಾಡೋನು ಬೆಳೆಯಲ್ಲ, ವಾದ ಮಾಡೋನು ಯಾವತ್ತೂ ಬೆಳೆಯಲ್ಲ. ಸರಿ, ಈಗ ನಮ್ಮ ಜೀವನ ನಡೀತಿರ್ಬೇಕಾದ್ರೆ ನಮ್ಮ ತಂದೆ ಹತ್ರ ನಾವೇನು 3 ರೂಪಾಯಿ ಕಟಿಂಗ್ ಕಾಸು ನಾವು ಕೇಳಿಲ್ಲ. 3 ರೂಪಾಯಿ ತಗೊಳ್ಳೋ ಕಟಿಂಗ್ ಮಾಡಿಸ್ಕೊ ಅಂತ ನಮ್ಮ ತಂದೆ ಕೊಟ್ಟಿದ್ದಲ್ಲ, ಆ ಥರ ಬೆಳೆದ್ವಿ. ಆಮೇಲೆ ಒಂದು ದಿವಸ ಏನಪ್ಪ ಅಂದರೆ ಜೀವನದಲ್ಲಿ ಒಂದು ಯೋಚನೆ ಮಾಡಿದೆ, ಒಂದು 15 ರೂಪಾಯಿ ನಮ್ಮ ಭಾವರ ಹತ್ರ ಕೇಳಿದೆ. ಯಾವಾಗ ನೀವು 82 83 ಇರಬೇಕು ನನ್ನ ಐಡಿಯಾ ಕೇಳಿದಾಗ, ಏನು 15 ರೂಪಾಯಿ 15 ರೂಪಾಯಿ ಅಂತ ಏನು ಅಂದ್ಕೊಂಡಿದ್ದೀನಿ, ಏನು ಧಾರಾಳ ಕೇಳ್ತಾರೆ 15 ರೂಪಾಯಿ ಅಂತ. 1 ರೂಪಾಯಿ ಸಂಪಾದನೆ ಮಾಡಿ ನನಗೆ ತೋರಿಸು, ನೀನು 25 ರೂಪಾಯಿ ಕೊಡ್ತೀನಿ ಅಂದರು. ಯಾವತ್ತು ಯೋಚನೆ ಮಾಡಿದೆ ಹೆಂಗೆ ಮಾಡೋದು, ಯಾವ ಥರ ಮಾಡೋದು, ಏನು ಮಾಡೋದು ಅಂತ ಏನೋ ನೋಡಿ. ಯಾವಾಗ ಮನ್ಸಿಗೆ ಬಂತು ನನಗೆ, ಸೊ ಓದ್ಬಿಟ್ಟೆ 7ನೇ ಕ್ಲಾಸ್ ಓದಿದ್ದೆ ಬಿಟ್ಟೆ. 7ನೇ ಕ್ಲಾಸ್ ಓದಿದ್ದು ಬಿಟ್ಟ ಮೇಲೆ ಏನಾರ ಮಾಡಿ ನಮ್ಮ ಭಾವನೆ ತೋರಿಸ್ಬೇಕಲ್ಲ, ಚಾಲೆಂಜ್ ತೊಗೊಂಡೆ ನಾನು, ತೋರಿಸ್ಬೇಕಲ್ಲ ನಾನು ಸಂಪಾದನೆ ಮಾಡಿದ್ದೆ. ಆಟೋ ರಿಕ್ಷಾ ಓಡಿಸೋಕೆ ಶುರು ಮಾಡಿದೆ, ಕಲಿಯೋಕೆ ಶುರು ಮಾಡಿ, ಯಾರೋ ಈಗ ಸ್ನೇಹಿತರ ಹತ್ರ ನೈಟೆಲ್ಲ ಓಡಿಸೋದು. ಡೇನಲ್ಲಿ ಪೊಲೀಸ್ನವ್ರು ಕಾಟ ಅವ್ರು ಇವ್ರು ಹಿಡ್ಕೊಂಬಿಡ್ತಾರೆ, ಲೈಸೆನ್ಸ್ ಇಲ್ಲಲ್ಲ, ಮಫ್ಲರ್ ಕಟ್ಕೊಂಡು ನೈಟ್ ಓಡಿಸೋದು. 15 ರೂಪಾಯಿ ಕಲೆಕ್ಷನ್ ಅನ್ನೋರು, ಅವ್ರ ಜೊತೆ ಡ್ರೈವರ್ ಜೊತೆಲಿ ನಾನು ಪಕ್ಕದಲ್ಲಿ ಕುತ್ಕೊಂಡು ಓಡಿಸೋದು ಕಲಿತಿದ್ದೆ. ಅವರು 2 ರೂಪಾಯಿ ಕೊಡೋರು ಮನುಷ್ಯ, ರಾತ್ರಿಯೆಲ್ಲ ಜೊತೆಯಲ್ಲಿದ್ದರೆ ಲಗೇಜ್ ಎತ್ತ ಹಾಕೋದು, ಇವ್ರು ಬರೋದು ಅವ್ರು ಮಾಡೋದು, ಈ KSRTC ಬಸ್ಸಿಂದ ಬರೋದು ಲಗೇಜ್ನ ತೊಗೊಳಕ್ಕೆ ಹಾಕೋದು, ಅವರು ಒಂದು 5 ರೂಪಾಯಿ 2 ರೂಪಾಯಿ ಕೊಡೋರು. ಅವಾಗ 1 ರೂಪಾಯಿ 2 ರೂಪಾಯಿ ಅಂದರೆ ಏನು, ಇವತ್ತು 100 ರೂಪಾಯಿ ಕೊಟ್ಟಾಗ ಸರಿ. ಅದನ್ನೆಲ್ಲ ಕೂಡಾಕೊಂಡು ಏನು ಮಾಡಿದೆ, ಒಂದು 5000 ರೂಪಾಯಿ ಆಯಿತು. ಒಂದು ನಾನೇ ಒಂದು ಸ್ವಂತ ಆಟೋ ರಿಕ್ಷಾ ತೊಗೊಂಡೆ, 5000 ರೂಪಾಯಿ ಕೊಟ್ಟು. ಅವಾಗ 3000 5000 ಆಟೋ ರಿಕ್ಷಾ ಹೊಸದಲ್ಲ, ಸೆಕೆಂಡ್ ಹ್ಯಾಂಡ್ ತೊಗೊಂಡೆ. ಅದು ನಾನು ಮತ್ತೆ ಡೇನಲ್ಲಿ ಡ್ರೈವರ್ಗೆ ಕೊಡೋದು, ನೈಟಲ್ಲಿ ನಾನು ಓಡಿಸೋದು ಶುರು ಮಾಡಿದೆ. ಹಾಗೆ ಬೆಳೀತು ನಮ್ಮ ಜೀವನ. ಆಮೇಲೆ ಏನು ಮಾಡಿದೆ, ಈ ಆಟೋ ರಿಕ್ಷಾ ಬೇಡ ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಡೆ. ಆ ಕಾರ್ ತೊಗೊಂಡು ಟ್ಯಾಕ್ಸಿ ಮಾಡಿ, ಟ್ಯಾಕ್ಸಿ ಓಡಿಸಿ, ಆಮೇಲೆ ಇದು ಟೂರಿಸ್ಟ್ ಆಫೀಸ್ ಮಾಡಿ ಟೂರಿಸ್ಟ್ ನಡೆಸಿ, 15 ಕಾರ್ ತೊಗೊಂಡು 15 ಕಾರ್ವರೆಗೂ ಇತ್ತು ನನ್ನ ಹತ್ರ. ಆಮೇಲೆ 15 ಕಾರ್ ಜಾಸ್ತಿ ಆಗಿ, ದುಡ್ಡು ಜಾಸ್ತಿ ಆಗಿ, ಮನುಷ್ಯನಿಗೆ ಚಟ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಬೇರೆಯವ್ರಿಗೆ ವಹಿಸಿ ಕಾರ್ ಓಡಿಸೋ ನಡ್ಸೋಕ್ಕೆ ಬಿಡೋದು, ಡ್ರೈವರ್ಗಳು ಕೊಡಿ ಗಾಡಿ ಕೊಡೋದು,
ದುಡ್ಡು ಜಾಸ್ತಿ ಸೇರ್ತಲ್ಲ ಅಹಂಕಾರ ಜಾಸ್ತಿ ನಮಗೆ ಜೀವನದಲ್ಲಿ. ಕಾರ್ಸ್ ಆಡೋದು, ಸಿನಿಮಾ ನೋಡೋದು, ಕುಡಿಯೋದು ಇದೆಲ್ಲ ಶುರು ಆಗೋಯ್ತು. ಎಲ್ಲ ಎಲ್ಲ ಹೋಯ್ತು. ಅತಿ ಅಂದರೆ ವನವಡಿ ಕೃಷ್ಣ ಅವರು, ಅವ್ರು ನನಗೆ ಪರಿಚಯ ಆದರು. ಪರಿಚಯ ಆದಮೇಲೆ ಗಾಂಧಿನಗರದ ಕಡೆ ಹೋದೆ, ಸಿನಿಮಾ ಲೈನ್ಗೆ ಹೋದೆ. ನೋಡಿ ಎಷ್ಟು ಆಟ ಆಡಿರ್ಬೇಕು ಮನುಷ್ಯನ ಜೀವನದಲ್ಲಿ. ಇದು ನನ್ನ ಎಜುಕೇಷನ್ ಅಂದ್ಕೊಳ್ಳಿ. ಗಾಂಧಿನಗರಕ್ಕಾಗಿ ಸಿನಿಮಾ ಪರಿಚಯ ಮಾಡಿಸಿದ್ರು, ಸೀರಿಯಲ್ ಪರಿಚಯ ಮಾಡಿಸಿದ್ರು, ಆಮೇಲೆ ಪ್ರೊಡಕ್ಷನ್ ಮಾಡಿದೆ, ಪ್ರೊಡಕ್ಷನಲ್ಲಿ ಕಾರ್ ಓಡಿಸ್ದೆ, ಆಮೇಲೆ ಎಸ್ ನಾರಾಯಣ್ ಸಾರ್ದು ಇದು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದೆ, ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಸಿನಿಮಾ ಮಂದಿ ಎಲ್ಲ ಪರಿಚಯ ಆದರು. ಸರಿ, ಹಾಗಾದಮೇಲೆ ಒಂದು ಆವಾಗ ಸಣ್ಣ ಸಣ್ಣದು ಕ್ಯಾಟ್ರಿಂಗು, ಈ ಸಿನಿಮಾಗೆಲ್ಲ ಕ್ಯಾಟ್ರಿಂಗ್ ಮಾಡೋದು ಇದೆಲ್ಲ ಶುರು ಮಾಡಿದೆ ನಾನು. ತಿಂಡಿ ಮಾಡಿಕೊಡೋದು, ಊಟ ಮಾಡಿಕೊಡೋದು, ಕೆಲಸ ಒಂದು ಇಬ್ಬರನ್ನ ಅಡುಗೆಯನ್ನು ಇಟ್ಕೊಳ್ಳೋದು, ಅಸಿಸ್ಟೆಂಟ್ಗಳು ಇಟ್ಕೊಳ್ಳೋದು ಮಾಡೋದೆಲ್ಲ ಶುರು ಮಾಡಿದೆ. ಏನಾದ್ರೂ ಒಂದು ಮನುಷ್ಯನಿಗೆ ಒಂದು ಕಲೆ ಇರಬೇಕು, ಏನಾದ್ರೂ ಒಂದು ಮಾಡ್ತಾ ಇರಬೇಕು. ಸ ಹಂಗೆ ಕೂತಿದ್ರೆ ಏನಾಗುತ್ತೆ, ಕುಡಿಯೋಣ, ತಿನ್ನೋಣ, ಅದು ಮಾಡೋಣ, ಇವ್ರ ಜೊತೆ ಹೋಗೋಣ, ಇವ್ರ ಜೊತೆ ಹೋಗೋಣ ಅನ್ನೋದು ಮೈಂಡ್ ಕೆಟ್ಟೋಗ್ಬಾರ್ದು. ಏನಾದ್ರೂ ಒಂದು ಕಲಿ, ಒಂದು ಕೆಲಸ ಮಾಡ್ತಾ ಇರಬೇಕು ಮನುಷ್ಯನಿಗೆ. ದುಡ್ಡು ಬರಲಿಕ್ಕೆ ಬಿಡ್ತಿರ್ಲಿ, ಸಣ್ಣ ಸಣ್ಣ ಕ್ಯಾಟ್ರಿಂಗ್ ಮಾಡಿ ಅದಾಯಿತು. ಆಮೇಲೆ ಮಹಾಲಕ್ಷ್ಮಿ ಹೋಟೆಲ್ ನಮ್ಮ ಅಕ್ಕ ಅವ್ರ ಮನೆ ಇದ್ದು ಇಲ್ಲಿ ಬಂದು ಸೇರಿಕೊಂಡಿದ್ರು. ಅಲ್ಲಿ ಖಾಲಿ ಮಾಡಬೇಕು ಅಂತ ಓನರ್ ಹೇಳಿದಾಗ ನಮ್ಮ ಅಕ್ಕ ಭಾವ ಇದ್ದರು, ನಮ್ಮ ಭಾವ ತೀರ್ಕೊಂಡ ಮೇಲೆ ನಮ್ಮ ಅಕ್ಕ ಒಬ್ಬರೇ ಇದ್ದರು. ಅಲ್ಲಿಂದ ಬಂದು ಮಹಾಲಕ್ಷ್ಮಿ ಹೋಟೆಲ್ಗೆ ಬಂದೆ. ಮಹಾಲಕ್ಷ್ಮಿ ಹೋಟೆಲ್ಗೆ ಬಂದಾಗ ಇಲ್ಲಿ ಸ್ವಲ್ಪ ಏನು ಕೆಲಸ ಇರಲಿಲ್ಲ, ಕಾರ್ಯ ಇಲ್ಲ, ಸಿನಿಮಾ ಮಾಡೋದು ಅದು ಮಾಡೋದು ಇದು ಮಾಮೂಲಿ ಇತ್ತಲ್ಲ. ಸಿನಿಮಾ ರಂಗದಲ್ಲಿ ಓಡಾಡ್ಕೊಂಡಿದ್ವಿ, ಆಯಿತು. ಅವಾಗ ವನೋಡಿ ಕೃಷ್ಣ ಅವರು ಮಹಾಲಕ್ಷ್ಮಿ ಅವರು ಶಿಫ್ಟ್ ಆದರು, ನಾನು ಶಿಫ್ಟ್ ಆದೆ ಮಲ್ಲೇಶ್ವರದಿಂದ ಇಲ್ಲಿಗೆ ಬಂದು ಇಬ್ಬರು ಒಟ್ಟಿಗೆ. ಸರಿ, ಜನ ಅಲ್ಲಿ ನಮ್ಮ ಸಂಘ ಬೇರೆ ಆಯ್ತಲ್ಲ, ಸಂಘದಲ್ಲಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ವಿ. ಅಲ್ಲಿಂದ ಬಂದು ಮತ್ತೆ ಶುರು ಮಾಡಿದ್ವಿ. ಮತ್ತೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಒಂದು ಹೋಟ್ಲು ಮಾಡೋಣ. ನಾನು ಹೇಳಿದರೆ ಹುಚ್ಚ ಅಂತ ಹೇಳಿ, ಈ ಏರಿಯಾದಲ್ಲಿ ಹೋಟ್ಲು ನಡೆಯುತ್ತೆ? ಮೇಸ್ಟಿಕ್ ಬಸ್ ಸ್ಟ್ಯಾಂಡಲ್ಲೇ ಹೋಟ್ಲು ನಡೆಯುತ್ತೆ, ಇಲ್ಲಿ ಯಾರು ತಿಂತಾರೆ? ಇಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ, ಸ್ವಂತ ಜಾಗ ಅಲ್ಲ, ನೀವು ಬಾಡಿಗೆ ಆಮೇಲೆ ಯೋಚನೆ ಮಾಡೋಣ, ನಾನು ನಡೆಸ್ತೀನಿ, ನಡೆದ್ರೆ ಬಾಡಿಗೆ ಏನಾದ್ರು ಒಂಚೂರು ಫಿಕ್ಸ್ ಮಾಡಿ ಆಮೇಲೆ ಕೊಡೋಣ. ನಾನು ಹೇಳಿದೆ, ನೋಡಪ್ಪ, 3 ತಿಂಗಳು ಬಾಡಿಗೆ ಕೊಡಬೇಡ, ಅಡ್ವಾನ್ಸ್ ಕೊಡಬೇಡ, ತಗಡು ಜಾಗ ಇದೆಯಲ್ಲ, ತಗಡು ಹಾಕೊಂಡು ಹೋಟ್ಲು ಮಾಡು, ಇನ್ವೆಸ್ಟ್ಮೆಂಟ್ ಮಾಡಿ. ಒಬ್ಬ ಸ್ನೇಹಿತನಿಂದ ಸ್ನೇಹಿತ ಕೆಟ್ಟ ಅಂತೇಳಿ ಹೆಸರು ಇನ್ನೊಬ್ರು ಹೇಳಬಾರ್ದು. ನಾಳೆ ಬಿಚ್ಕೊಂಡೋಗಿ ಮಾರಿದ್ರು ಕೂಡ ನಿನಗೆ 50% ದುಡ್ಡು ಬರಬೇಕು. ಗೋಡೆ ಕಟ್ಟಬೇಡ, ಶೆಡ್ ಹಾಕು, ತಗಡಕ್ಕೆ ಹಾಕೋ, ತಗಡು ಹಾಕ್ಕೊಂಡು ಇರೋ ಸಾಮಾನು, ಮನೇಲಿರೋ ಸಾಮಾನುಗಳನ್ನೇ ಹುಡುಕಿ ಒಂದು ಇಡ್ಲಿ ಬಾಕ್ಸ್ ತೊಗೊಂಡು ಒಂದು ಇಡ್ಲಿ ಒಂದು ರೈಸ್ ಬಾತ್ ಮಾಡಪ್ಪ ಸಾಕು. ಅದು ಹೋದ್ಮೇಲೆ ಏನಾರು ಭಗವಂತನ ದಯ ಇದ್ದರೆ ಮುಂದಕ್ಕೆ ದೊಡ್ಡದಾಗ ಮಾಡೋಣ. 6 ವರ್ಷ ಕಾಲ ನೀವು ನಂಬ್ತಿರೋ ಇಲ್ಲ, ಎಂಥ ಬಿಸ್ನೆಸ್ ಅಂದರೆ ಈ ರೆಸಿಡೆನ್ಷಿಯಲ್ ಬಿಸ್ನೆಸ್ಸಲ್ಲಿ ಇದ್ದಿದ್ರಲ್ಲಿ ಈ ಬಡತನದಲ್ಲಿ ಕೆಲಸ ಮಾಡ್ತಾನಲ್ಲ ಅವನಿಗೆ ಭಯ ಇರುತ್ತೆ, ಜನಕ್ಕೆ ಒಳ್ಳೆಕ್ಕೆ ಬಿಡಬೇಕು ಅಂತಿರುತ್ತೆ. ನಾನು ಅವ್ನು ಒಂದೇ ಮಾತು ಹೇಳಿದೆ, ನೋಡೋ, ಶ್ರದ್ಧೆಯಿಂದ ಕೆಲಸ ಮಾಡು, ಭಗವಂತನ ಕೈ ಮುಗಿ, ಉಪ್ಪಾಕ್ಬೇಕಾದ್ರೆ ಭಗವಂತ ಅಂತೇಳಿ ನಮಸ್ಕಾರ ಮಾಡಿ ಉಪ್ಪಾಕು, ಅದು ರುಚಿನೇ ಬೇರೆ. ಜೀವನದಲ್ಲಿ ಏನೇ ಸಂಪಾದನೆ ಮಾಡು, ಹೆಸರು ಕೆಡಿಸ್ಕೊಂಡು ಸಂಪಾದನೆ ಮಾಡಬಾರ್ದು. ಆ ಒಂದು ಉದ್ದೇಶದಲ್ಲಿ ಅವನಿಗೆ ಎಲ್ಲ ಕೂರಿಸ್ಕೊಂಡೆಲ್ಲ ಮಾತಾಡಿದ ಮೇಲೆ ಊಟ ಮಾಡಿದ್ವಿ. 5 ವರ್ಷದ ಕಾಲ ಬಂಗಾರದ ಬಿಸ್ನೆಸ್ ಆಯಿತು. ಆಶ್ಚರ್ಯ ಆಗೋಯ್ತು ನನಗೆ, ಏನಪ್ಪ ಇಷ್ಟು ಈ ಥರ ಬಿಸ್ನೆಸ್ ಆಗೋಯ್ತು, ಹಣ ಚೆನ್ನಾಗಿ ಆಗ್ತಿದೆ ಬಿಸ್ನೆಸ್, ಎಷ್ಟಪ್ಪ ಕೊಡ್ತೀವಿ, 3 ತಿಂಗಳು ಆದಮೇಲೆ ಬಾಡಿಗೆ ಎಷ್ಟಪ್ಪ ಕೊಡ್ತೀವಿ, ಹಣ 5,000 ಕೊಡ್ತೀವಿ, ಏನೂ ಇದ್ರ ಜಾಗಕ್ಕೆ 5,000 ಕೊಡ್ತೀವಿ, ಪುಣ್ಯಾತ್ಮ ಅಡ್ವಾನ್ಸ್ ಇದ್ದೀವಿ ಕೊಡಪ್ಪ ಸರ್, 5,000 ಕೊಡೋಕೆ ಶುರು ಮಾಡಿ. 5,000 ರಿಂದ 8,000 ಬಂತು. ಆಮೇಲೆ ಎಲ್ಲ ಕಮರ್ಷಿಯಲ್ ಅಂತೇಳಿ ಎಲ್ಲ ಸ್ವಲ್ಪ ವಾಟರ್ ಬಿಲ್ಲು ಅದು ಇದು ಎಲ್ಲ ಜಾಸ್ತಿ ಆಯಿತು. ಅವ್ರದ್ದೇ ಸ್ವಂತ ಜಾಗ ಆಯಿತು, ಅಣ್ಣ ನಾನು ಜಾಗಕ್ಕೆ ಹೋಗಿ ಹೋಟ್ಲು ಮಾಡ್ಕೊತೀನಿ, ಸಂತೋಷ ಅಣ್ಣಪ್ಪ, ಇರೋದು ತಗಡು ಗೀಡ ಎಲ್ಲ ಬಿಚ್ಚಿ ಅನ್ಯಾಯ ಮಾಡ್ಕೊಬೇಕಪ್ಪ, ಅದನ್ನ ಹಾಗೆ ಬಿಟ್ಬಿಟ್ಟು ಎಷ್ಟು ಕೊಡಬೇಕು, ಏನೋ ಒಂದು ರೇಟ್ ಫಿಕ್ಸ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಬೇರೆ ಹೋಟ್ಲು ಮಾಡಿದ್ರೆ ಈ ಹೋಟ್ಲಿಂದ ನಾನು ಹಂಗೆ ಕಂಟಿನ್ಯೂ ಮಾಡಿದೆ, ಇನ್ನೊಂದು ಸ್ವಲ್ಪ ಸಾಮಾನುಗಳೆಲ್ಲ ಹಾಕ್ಕೊಂಡೆ. ಆಮೇಲೆ ಕಮರ್ಷಿಯಲ್ ಇನ್ನೊಂದು ಸ್ವಲ್ಪ ಎಲ್ಲ ಗ್ರ್ಯಾಂಡ್ ಮಾಡಿ ಅದು ಮಾಡಿ. ನಾನು ಹೇಳಿದೆ, ಜನ ತಿನ್ನೋದು ಇಡ್ಲಿನೇ ತಾನೆ, ಆಕಾರ ನೋಡ್ತೀನಲ್ವ, ಪ್ಲೇಟಲ್ಲಿ ಇಡ್ಲಿ ಟೇಸ್ಟ್ ಹೆಂಗೆ, ಸಾಂಬಾರು ಟೇಸ್ಟ್ ಹೆಂಗೆ, ಚಟ್ನಿ ಹೆಂಗಿದೆ ನೋಡ್ಬೇಕಷ್ಟೇ. ಗೊತ್ತಾಯ್ತಾ, ನಾವು ಎಷ್ಟೋ ಹಳ್ಳಿಗಳ ಕಡೆ ಹೋಗ್ತೇವಲ್ಲ, ನಾವು ಯಾವುದಾದ್ರೂ ಒಂದು ತಗಡು ಮನೆ, ತಗಡು ಸೀಟು, ಇದು ತೆಳ್ಳ ಗಾಡಿಲಿರೋ ರುಚಿ ನಿಮಗೆ 5-star ಹೋಟ್ಲ ರುಚಿ ಬರೋದು. ನನಗೆ ಹೇಳ್ದು ಅಲಂಕಾರ ಬೇಡ, ತಿಂದಿರೋನು ಸ್ವಾಮಿ ಚೆನ್ನಾಗಿತ್ತು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಕೊಡ್ತಾರಲ್ಲ ದುಡ್ಡು, ಅದು ನಾನು ಸಾಯೋವರೆಗೂ ಬರುತ್ತೆ. ಕ್ಯಾಕರ್ಸ್ ಮಕ್ಕಳಿಗೂ ಇಂಥ ಕೊಟ್ಟಿದ್ಯಾ, ದರಿದ್ರ ನನ್ನ ಮಗ ಯಾವತ್ತಿಗೆ ಬಂದ ಅಂತ ಕೊಡ್ತಾನಲ್ಲ, ಅದು ಸೆಂಟ್ರ್ನಲ್ಲೇ ಹೋಟೆಲ್ ಕೊಡುತ್ತೆ, ಅದು ನಮ್ಗೆ ಏಳಿಗೆ ಆಗಲ್ಲ ಅಂತೇಳಿ ಇವತ್ತಿನಿಂದ ಅವತ್ತಿನವರೆಗೂ ಒಂದು ಹಾಗೆ ಇದೆ. ಅದೇ ತಗಡೆ ಜನನೂ ಅಷ್ಟೇ, ನೀವು ಯಾರನ್ನ ಕೇಳಿ, ನನ್ನ ಬಿಡಿ, ನೀವು ಸುತ್ತಮುತ್ತ ಓಡಾಡೋರು ಯಾರನ್ನ ಕೇಳಿ, ಈ ರೆಸಿಡೆನ್ಷಿಯಲ್ ಬಿಸ್ನೆಸ್, ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಜಾಗ ಅಲ್ಲ ಇದು, ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಕ್ಕಪಕ್ಕದವರಾಗಲಿ, ಏನಕ್ಕಪ್ಪ ಊಟ ಮಾಡಿದ್ರೆ ನಿಮ್ಗೆ ತೊಂದರೆ ಆಯಿತು ಅಂತ ಇವತ್ತಿವರೆಗೂ ನಾನು ಮಾತಾಡಿಸಿಲ್ಲ. ಇಲ್ಲಿವರೆಗೂ ಇಲ್ಲಿ ನಡೆಸ್ಕೊಂಡು ಹೋಗ್ತಾ. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಹ್ಯಾಂಡ್ ಓವರ್ ಆಗಿದೆ? ಇದು 4 ವರ್ಷ ಆಯಿತು, ಅವ್ನು ನಮ್ಮ ಸ್ನೇಹಿತ 5 ವರ್ಷ, 9ನೇ ವರ್ಷ ರನ್ನಿ, 9 ವರ್ಷ ಇದೆ ಏರಿಯಾದಾಗೆ ಮಾಡಿದ್ದೀವಿ. ಏನೇನು ಮಾಡ್ತೀರಿ ಸರ್? ಬೆಳಗ್ಗೆ ಆದರೆ ಇಡ್ಲಿ, ವಡೆ, ಒಂದು ರೈಸ್ ಬಾತ್ ಯಾವ್ದಾರು ಒಂದು, ಆಮೇಲೆ ಪೂರಿ,
ಮತ್ತು ಅವಲಕ್ಕಿ ಅಂತ ಮೊದಲು ಪಡ್ಡೆ ಎಲ್ಲ ಮಾಡ್ತಾಯಿದ್ದೆ. ಈಗ ಕೋವಿಡ್ ಎಲ್ಲ ಬಂದ ಮೇಲೆ ನಿಲ್ಲಿಸ್ಬಿಟ್ಟೆ, ಲೇಬರ್ ಎಲ್ಲ ಕಡಿಮೆ, 50% ಬಿಸ್ನೆಸ್ ಆಗೋಯ್ತು. ಈಗ ಇದ್ದಿದ್ರಲ್ಲಿ ಸ್ವಲ್ಪ ಇಬ್ಬರು ಅಜ್ಜಿದ್ದಿರು ಬರ್ತಾರೆ, ಅವ್ರಿಗೂ ಕಷ್ಟ. ಈ ಬೇರೆಯವ್ರನ್ನೆಲ್ಲ ಇಟ್ಕೊಂಡು ಸಾಕೋದಕ್ಕಿನ್ನ ಅವ್ರಿಗೆ ಮೊಬೈಲ್ ಚಟ. ಈ ಅಜ್ಜಿದ್ದಿರ್ಗೇನು ಮೊಬೈಲ್ ನೋಡೋಲ್ಲ, ಹೇಳಿದ ಕೆಲಸ ಮಾಡ್ತಾರೆ, ಕ್ಲೀನಾಗಿ ಕೆಲಸ ಮಾಡ್ತಾರೆ. ಹಳಬ್ರಲ್ವ, ಆ ಇಬ್ಬರು ಅಜ್ಜಿದ್ದಿರು ತೊಳೆಯೋದು ಗಿಳೋದಕ್ಕೆ ಇಟ್ಕೊಂಡಿದ್ದೀನಿ. ಸಾಮಾನ್ಯದ ಕೆಲಸ, ನಮ್ಮ ಅಕ್ಕನ ಮಗಳೊಬ್ಬರಿದ್ದಾರೆ ಅವ್ರ ಕೆಲಸ, ಕೇಶಾಗಲ್ಲ ಒಬ್ಬರು, ಇಬ್ಬರು ಭಟ್ರು ಇದ್ದಾರೆ, ಇಬ್ಬರು ಅಸ್ಟೆಂಟ್ ಇದ್ದಾರೆ, ಸಾಕು. ನಾನು ನೋಡ್ಕೊತೀನಿ, ತರಕಾರಿ ತರೋದು, ಮಾರ್ಕೆಟ್ಗೆ ಹೋಗೋದು, ಪರ್ಚೇಸ್ ಮಾಡೋದು, ಇದೆಲ್ಲ ವಿಶೇಷ ನಾನೇ ಸ್ವಂತ ನಾನೇ ಪರ್ಚೇಸ್ ಮಾಡಬೇಕು, ಬೇರೆಯವ್ರು ಮಾಡೋದು ನನಗೆ ಒಪ್ಪಿಗೆ ಆಗಲ್ಲ. ಐದು ಕುಟುಂಬಗಳನ್ನು ಆರಾಮಾಗಿ ಮಾಡೋದಲ್ಲ, ನಮ್ಮ ಭಾವನ ಹತ್ರ ಕೇಳಿದ 15 ರೂಪಾಯಿ, ಇವತ್ತು 75,000 ಸಂಬಳ ಕೊಡೋ ಥರ ಭಗವಂತ ನನಗೆ ಕೊಟ್ಟಿದ್ದಾರೆ. ಮಧ್ಯಾಹ್ನ ಊಟ ಮಾಡ್ತೀವಿ. ಮಧ್ಯಾಹ್ನ ಊಟ ನೋಡಿ, ವಿಶೇಷ ನೀವು ಭಾಳ ಒಳ್ಳೆ ಕ್ವಶನ್ ಕೇಳಿ. ಏನಪ್ಪ ವಿಶೇಷ ಅಂದರೆ, ಎಷ್ಟೋ ಹೋಟ್ಲಿಗೆ ಹೋಗಿ ನೀವು ಬಸ್ಸಾರು ಅಂತ ಕೇಳಿ, ಗೊತ್ತೇ ಇಲ್ಲ. ಮೊಳಕೆ ಹುಳಿ ಕಾಳು ಸೇರಿ, ಗೊತ್ತೇ ಇಲ್ಲ. ಸಾಂಬಾರು ಸೌತೆಕಾಯಿ ಗೊತ್ತು. ಮಂಗಳೂರು ಸೌತೆಕಾಯಿ ಅಡುಗೆ ಮಾಡೋದು, ಬೂದುಗುಂಬಳಕಾಯಿ ಅಡುಗೆ ಮಾಡೋದು, ಇನ್ಯಾವುದೋ ತರಕಾರಿಯಾಗಿ ಅಡುಗೆ ಮಾಡೋದು. ನಮ್ಮಲ್ಲಿ ವಿಶೇಷ ಅಂದರೆ ಮಶಕ್ಕು ಬಸ್ಸಾರು, ಮೊಳಕೆ ಹುಳಿಕಾಳು ಸಾರು, ಆಮೇಲೆ ಹಳಸಿನಕಾಯಿ ಹುಳಿಕಾಳು ಬಸ್ಸಾರು. ಬಸ್ಸಾರುಗಳಲ್ಲಿ ಒಂದು 3-4 ಥರ ಬಸ್ಸಾರು ಮಾಡ್ತೀವಿ, ಆಯಿತಾ. ಮಶಪ್ಪು, ಆಮೇಲೆ ಸೊಪ್ಪನ್ನ ಹೆಚ್ಚಿಬಿಟ್ಟು ಅದರಲ್ಲಿ ಸೊಪ್ಪಿನ ಸಾರು ವಿಶೇಷವಾಗಿರುತ್ತೆ ನಮ್ಮಲ್ಲಿ. ಆ ಥರ ವಿಶೇಷವಾಗಿ ನಮ್ಮಲ್ಲಿ ಏನಪ್ಪ ಅಂದರೆ ನಾಟಿ ಸ್ಟೈಲು, ಏನೇ ಮಾಡಲಿ ನಾಟಿ ಸ್ಟೈಲು. ಬೇರೆ ಈ ಮಸಾಲೆನೂ ಅಷ್ಟೇ, ನಾವು ರೆಡಿಮೇಡ್ ತಂದು ಹಾಕೋದು, ಮಿಕ್ಸ್ ಮಾಡೋದು ಇದೆಲ್ಲ ನಾವೇ ಕರ ರುಬ್ಬೇಕು, ನಮ್ಮ ಮನಸ್ಸಿಗೆ ಇಡಿಸ್ಬೇಕು. ಆಮೇಲೆ ನಾವು ಕಸ್ಟಮರ್ಗೆ ಫಸ್ಟು ಯಾರು ತಿಂತಾರೋ ಅವ್ರು ಕೇಳಬೇಕು, ನೀವು ಸರ್ ಸಾಂಬಾರು ಚೆನ್ನಾಗಿದೆಯಾ, ಹೇಗಿದೆ ಅಂತ. ರೈಸು ಅಷ್ಟೇ, ಈ ಯಾವುದೋ ಈ ನಾನು ರೈಸ್ನಲ್ಲಿ ನಾನು ಒಂಥರ ಬೇರೆ ರೈಸ್ ಹಾಕಿದ್ರೆ ನನಗೆ ಹಿಡಿಸೋದೇ ಇಲ್ಲ. ಆ ರೈಸ್ ಮೇಲೆ ಸಾಂಬಾರು ಕೂರಬೇಕು, ಅನ್ನ ಇಲ್ಲಿ ಸಾಂಬಾರಲ್ಲಿ ಅಲ್ಲ, ಅದು ಊಟ ಅಲ್ಲ. ಅದು 5 ಗ್ಲಾಸ್ ನೀರು ಕುಡಿಸುತ್ತೆ ಅರ್ಧ ಗಂಟೆ ಆದಮೇಲೆ, ಆಮೇಲೆ ತೇಗ ಬರ್ತಾ ಇರ್ತದೆ. ರಾ ರೈಸೇ ಹಾಕ್ಬೇಕು. ಸ್ಟೀಮ್ ರೈಸಲ್ಲಿ ನೀವು ಎಲ್ಲೇ ಊಟ ಮಾಡಿ, ನಾನು ಭಗವಂತನ ಹತ್ರ ಒಂದು ನಾನು ನೀವು ವೀಕ್ಷಕರು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಅನ್ನ ತಟ್ಟೆಯಲ್ಲಿರ್ಬೇಕಾದ್ರೆ ಎಲ್ಲೋ ಶೇಡ್ ಬಂತು ಅಂದರೆ ದಯವಿಟ್ಟು ಊಟ ಮಾಡಿ, ಎಲ್ಲೋ ಶೇಡ್ ಬಂದರೆ ಊಟ ಮಾಡಬೇಡಿ. ಅದು ಏನಾಗುತ್ತೆ ಅಂದರೆ, ಯಾವ ಹೋಟ್ಲವ್ರು ಏನು ಮಾಡ್ತಾರೆ, ನಾನು ಯಾರ ಮೇಲೂ ಬ್ಲೇಮ್ ಮಾಡೋದಲ್ಲ, ಯಾಕೆಂದರೆ ಬಾಡಿಗೆ ಕಟ್ತಾರೆ, ಕಷ್ಟ ಇರುತ್ತೆ, ಜೀವನ ಏನೇನೋ ಮಾಡ್ಬೇಕಾದ್ರೆ ಕಷ್ಟ ಇರುತ್ತೆ. ಎಲ್ಲೋ ಶೇಡ್ ಇರುತ್ತಲ್ಲ, ಅದು ಆಲ್ಮೋಸ್ಟ್ ಆಲ್ ರೈಸು ಮಿಕ್ಸಿಂಗ್. ಅದು ಏನು ಮಿಕ್ಸ್ ಆಗುತ್ತೆ ಸರ್? ಅದು 2-3 ಥರ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂಟೆ ಮಾಡ್ಬಿಡ್ತಾರೆ, 700 ರೂಪಾಯಿ ಕೊಟ್ಬಿಡ್ತಾರೆ ಒಂದು ಮೂಟೆ, ಬರೀ 700 ರೂಪಾಯಿ, 750 ರೂಪಾಯಿ. ನಮಗೆ ಗೊತ್ತೇ ಆಗಲ್ಲ, ಗೊತ್ತಾಗತ್ತೆ. ಏನು ಗೊತ್ತಾಗುತ್ತೆ, ಅನ್ನ ಹಾಕ್ಬಿಟ್ಟು ಸಾಂಬಾರು ಹಾಕ್ಬಿಟ್ರೆ ಏನು ಗೊತ್ತಾಗಲ್ಲ. ಅದು ಅನ್ನ ಅಲ್ಲೇ ಇರುತ್ತೆ, ಸಾಂಬಾರು ಓಡ್ತಾ ಇರುತ್ತೆ. ನೀವು ನಮ್ಮ ಸಾಂಬಾರನ್ನ ಬಾಳೆ ಎಲೆ ಹಾಕಿ ಅನ್ನ ಹಾಕಿ ಅದ್ರ ಮೇಲೆ ಹಾಕಿದ್ರು ಕೂಡ ಆ ಬಾಳೆ ಎಲೆ ಮುಂದಕ್ಕೆ ಹೋಗ್ಬಾರ್ದು, ಅನ್ನನ ಸಾಂಬಾರು ಇರಬೇಕು. ಮುದ್ದೆ ಅಷ್ಟೇ, ನಾವು ನಮ್ಮ ಮುದ್ದೆದ ವಿಶೇಷ ಏನಪ್ಪ ಅಂದರೆ, ನಮ್ಮದೇ ಹೊಲದಲ್ಲಿ ಬೆಳೆದಿರೋಂಥ ರಾಗಿನ ಹೊಳೆದಿರೋ, ಅದು ಕೆಂಪು ರಾಗಿನೇ, ಕೆಂಪು ರಾಗಿ ಸಸರಾಗಿ ಅಂತಾರೆ. ರಾಗಿಗಳಲ್ಲಿ 6-6 ಥರ ಇರುತ್ತೆ, HF ಇರುತ್ತೆ, ಸಸರಾಗಿ ಇರುತ್ತೆ. ಮುದ್ದೆ ಶೈನಿಂಗ್ ಬರ್ಬೇಕು ಹಂಗೆ. ಕೆಲವು ಕಡೆ ಏನಕ್ಕಪ್ಪ ಶೈನಿಂಗ್ ಬರುತ್ತೆ ಅಂದರೆ ಬೆಣ್ಣೆ ಹಾಕ್ತಾರೆ, ಎಣ್ಣೆ ಹಾಕ್ತಾರೆ, ಆಯಿತಾ. ನಾವು ನೀರನ್ನ ಹೆದ್ಕೊಂಡು ಕೈಯಲ್ಲಿ ತಟ್ಟಿದ್ರೇ ಅದು ಶೈನಿಂಗ್ ಬರಬೇಕು, ಹೊಳಪಿರಬೇಕು. ಮುದ್ದೆ ನೋಡಿದ್ರೆ ತಿನ್ನಣ ಅನ್ನಬೇಕು. ಆ ಥರ ವಿಶೇಷ ನಮ್ಮಲ್ಲಿ ಏನಪ್ಪ ಅಂದರೆ ಮುದ್ದೆ ಮತ್ತು ಚಪಾತಿ. ಕೃಷ್ಣ ಫ್ಲೋರ್ ಮಿಲ್ಲಿಂದನೇ, ಮಿಲ್ಲಿಂದ ನಾನು ತರೋದು ಹಿಟ್ಟೆಲ್ಲ. ಆ ಥರ ಚಪಾತಿ, ಮುದ್ದೆ, ನಮ್ಮ ಇದೆ ಮಾಮೂಲಿ ಇದೆ ನಮ್ಮ ನಾಟಿ ಸ್ಟೈಲ್ ಸಾಂಬಾರುಗಳು. ರೇಟ್ ಏನು? ಒಂದು ಮುದ್ದೆಗೆ 15 ರೂಪಾಯಿ ಮಾಡ್ತೀವಿ, ಒಂದು ಅನ್ನ ಸಾಂಬಾರಿಗೆ 30 ಇತ್ತು, ಈಗ ರೀಸೆಂಟಾಗಿ 35 ರೂಪಾಯಿ ಮಾಡಿದ್ವಿ. ಎಲ್ಲ ಬೆಲೆ ಗಗನಕ್ಕೆ ಇರಲಿಲ್ಲ, 35 ರೂಪಾಯಿ ಮಾಡಿದ್ವಿ ಒಂದು ರೈಸ್. ಇದು ಬೆಳಗ್ಗೆ ಟಿಫನ್ ರೇಟು ಸರ್? ಬೆಳಗ್ಗೆ ತಟ್ಟೆಯಲ್ಲಿ 15 ರೂಪಾಯಿ, ರೈಸ್ ಬಾತು ಅದೇ 30 ರೂಪಾಯಿ ಇತ್ತು, ಅದನ್ನು 35 ರೂಪಾಯಿ ಮಾಡಿದ್ವಿ. ಪೂರಿ 40 ರೂಪಾಯಿ, ದೊಡ್ಡ ದೊಡ್ಡ ಪೂರಿ 3 ಪೀಸ್ ಬರುತ್ತೆ. ಅವಲಕ್ಕಿ ಮಾಡ್ತೀನಿ, ಖಾಲಿ ದೋಸೆ ಹಾಕ್ಸ್ತೀನಿ, ಸೆಟ್ ದೋಸೆ ಹಾಕ್ಸ್ತೀನಿ, ಜೋಡಿ ಮಸಾಲೆ ಕೊಡ್ತೀನಿ ನಾನು 50 ರೂಪಾಯಿಗೆ. ಎರಡು ದೋಸೆ ಮಸಾಲೆ ದೋಸೆ ಗಂಡ ಹೆಂಡತಿಗೆ 50 ರೂಪಾಯಿ, ಒಂದು ಮಸಾಲೆ ದೋಸೆ 30 ರೂಪಾಯಿ. ಗಂಡ ಹೆಂಡತಿ ಬಂದರೆ ಗಂಡ ತಿಂತಿರ್ಬೇಕು, ಹೆಂಡತಿ ನೋಡಬಾರ್ದು, ಹೆಂಡತಿ ನೋಡಿ ತಿನ್ಬೇಕು, ಗಂಡ ನೋಡಬಾರ್ದು. ಜೋಡಿ ಮಸಾಲೆ ಅಂತ ಮೊದಲು ಎಷ್ಟು ನೀವು ನಂಬ್ತಿರಲ್ಲ, 30 ರೂಪಾಯಿ ಜೋಡಿ ಮಸಾಲೆ ಕೊಡ್ತಾ ಇದ್ದೆ. ಯಾಕೆಂದರೆ ಹೆಂಗಸ್ರಿಗೆ ಒಂದು ಆಸೆ ಮಸಾಲೆ ದೋಸೆ ತಿನ್ನಬೇಕು ಅಂತ. 70 ರೂಪಾಯಿ 80 ರೂಪಾಯಿ ಎಲ್ಲಿಂದ ಕೊಡ್ತಾರೆ ಸರ್? ಯೋಚನೆ ಮಾಡಿ, ನಮ್ಮಲ್ಲಿ ಜೋಡಿ ಮಸಾಲೆನೇ ಫೇಮಸ್, 50 ರೂಪಾಯಿ ಜೋಡಿ ಮಸಾಲೆ ಗಂಡ ಹೆಂಡತಿ ಇಬ್ಬರು ತಿನ್ಬೋದು. ರಜಾ ಯಾವತ್ತಾದ್ರೆ? ರಜಾನೇ ಇಲ್ಲ, ನಾವು ಸಂಡೇನೂ ಇಲ್ಲ, ಯಾವತ್ತೂ ರಜಾ ಮಾಡಿಲ್ಲ. ಯಾವತ್ತೂ ಎರಡು ಟೈಮ್ ಇದೆ, ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ, ನಾವು ರಾತ್ರಿ ಮಾಡಲ್ಲ, ಸಾಯಂಕಾಲ ಮಾಡಲ್ಲ.
ಸರ್ ಒಂದು ಪ್ರಶ್ನೆ ಎಲ್ಲರಿಗೆ ಕಾಡ್ತಾ ಇರುತ್ತೆ ಈ ಇವತ್ತಿನ ಯುವಕರು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಏನು ಬಹಳ 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 ಒಳ್ಳೆಯ ಪ್ರಶ್ನೆ ಕೇಳಿ ನೋಡಿ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಏನು ಸರ್ಕಾರನೇ ನಂಬ್ಕೊಂಡು ಜೀವನ ಮಾಡಬೇಕು ಅಂತ ಏನಿಲ್ಲ ಬೇಕಾದಷ್ಟು ಕೆಲಸ ಇದೆ ಫಸ್ಟು ಕೆಲಸ ಮಾಡೋನು ಇನ್ನೊಬ್ಬರ ಹತ್ರ ಕೆಲಸ ಕಲಿಬೇಕು ನಾನೇ ಮಾಡ್ತೀನಿ ಅಂತೇಳಿ ಬಂಡವಾಳ ಹಾಕ್ಬಿಟ್ಟು ಹೋಟ್ಲು ಮಾಡೋದಾಗಲಿ ಅದೇನು ಹೇಳ್ತಾರಲ್ಲ ಕೆಲಸ ಕಸಬು ಗೊತ್ತಿಲ್ದಿರ ನೀನೇನಾದರೂ ಕೆಲಸ ಮಾಡೋಕ್ಕೆ ಹೋದರೆ ನೀನು ಸತ್ತಂಗೆ ಫಸ್ಟು ಚಾಲಕನಾಗು ಆಮೇಲೆ ಗಾಡಿ ಮಾಲೀಕನಾಗು ನೀನು ಚಾಲಕನಾಗ್ದಿರ ಮಾಲೀಕನಾದರೆ ನೀನು ಅಷ್ಟೇ ಪ್ರಯೋಜನ ಇಲ್ಲ ನೀನು ಹೋಟ್ಲು ನಡೆಸ್ಬೇಕಾದ್ರೂ ಅಷ್ಟೇ ಬೇರೆಯವ್ರ ಹತ್ರ ಹೋಗಿ 6 ತಿಂಗಳ ಕಾಲ ಯಾವ ಥರ ಚಪಾತಿ ಹೊಸದಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಕೆಲಸ ಕಲಿತು ನೀನು ಹೋಟ್ಲು ಮಾಡಿದ್ರೆ ನೀನು ಬದುಕ್ತೀಯ ಇಲ್ಲಾಂದರೆ ಭಟ್ರು ನಂಬ್ಕೊಂಡು ಕೆಲಸದವ್ರು ನಂಬ್ಕೊಂಡು ನೀನು ಬೆಳಗ್ಗೆ ಎದ್ದು ಹೋಟ್ಲು ಬಾಗಿಲು ತೆಗೆದ್ಬಿಟ್ಟು ಹಣ ನನಗೆ ಇವಾಗ ಬರಲ್ಲ ಅಂದರೆ ಇಡ್ಲಿ ರುಬ್ಬಿರೋದು ಏನು ಮಾಡೋದು ದೋಸೆ ಹಿಟ್ಟು ಏನು ಮಾಡೋದು ಉದ್ದಿನಬೇಳೆ ನೆನೆಸಿರೋದು ಏನು ಮಾಡೋದು ಬಾಕಿದು ಏನು ಮಾಡೋದು ಏನು ಮಾಡೋದು ಹೇಳಿ ಸ್ವಾಮಿ ಎಷ್ಟೋ ಜನ ನಮ್ಮ ವಿದ್ಯಾವಂತ ಯುವಕರು ಹಾಳಾಗೋಗಿರೋದೆ ಇನ್ನೊಬ್ಬರು ನಂಬಿ ವ್ಯಾಪಾರ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ತಂದೆ ತಾಯಿ ನಂಬಾರ್ದು ಅಂತಂದಿರು ನಂಬಾರ್ದು ಇನ್ನೊಬ್ಬರು ನಂಬಾರ್ದು ಇನ್ನೊಬ್ಬರನ್ನ ಬ್ಲೇಮ್ ಮಾಡಬಾರ್ದು ಕೆಲಸ ಗೊತ್ತಿರಬೇಕು ಅರ್ಧ ಗಂಟೆ ಲೇಟ್ ಆಗಲಿ ಅವ್ನು ಬರಲಿಲ್ವಾ ಟಕ 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 ಏನೇನು ಮಾಡಬೇಕು ರೆಡಿ ಮಾಡೋಕ್ಕೆ ತಕತ್ತಿರಬೇಕು ಅಂತವನ್ನ ಮಾತ್ರ ಬಿಸ್ನೆಸ್ ಮಾಡಬೇಕು ಬಟ್ಟೆ ಬರಲಿಲ್ವಾ ಬಟ್ಟೆ ಬಂದರೆ 5 ಐಟಮ್ ಮಾಡ್ತೀಯಾ ಬೇಡ 2 ಐಟಮ್ ಮಾಡು 1 ಐಟಮ್ ಮಾಡಿರಿ ಜನ ಸರ್ ಇವತ್ತು ರಜಾ ಇದ್ದಾರೆ ಸರ್ ಇಡ್ಲಿ ರೆಡಿ ಇದೆ ಸರ್ ಇಡ್ಲಿ ಮಾಡೋಕೆ ಬರುತ್ತಲ್ಲ ಈಸಿ ಕೆಲಸ ರುಬ್ಬಿರ್ತಾರೆ ಇಡ್ಲಿ ಬಗಸ್ಗೆ ಹಾಕು ಬೇಯಿಸು ಒಂದು ಚಟ್ನಿ ಮಾಡು ಒಂದು ಖಾರ ಬಾತ್ ಮಾಡು ಇಡ್ಲಿ ಖಾರ ಬಾತು ಇಡ್ಲಿ ರೈಸ್ ಬಾತು ನೀವು ರೈಸ್ ಬಾತ್ ಮಾಡೋಕ್ಕೆ ಬರಲ್ಲ ಒಂದು ಚಿತ್ರಾನ್ನ 5 ನಿಮಿಷದ ಕೆಲಸ ಅಟ್ ಲಾಸ್ಟ್ ಅದು ಕಾಮನ್ ಸೆನ್ಸ್ ಒಂದು ಕೆಲಸ ಗೊತ್ತಿದ್ರೆ ಮಾತ್ರ ಹೋಟ್ಲು ನಡೆಸ್ಬೇಕು ಸೂಪರ್ ಸರ್ ಥ್ಯಾಂಕ್ ಯು ನಿಮ್ಮ ಅನುಭವ ಹಂಚ್ಕೊಂಡ್ರಿ ಧನ್ಯವಾದ ತಮಗೂ ಧನ್ಯವಾದ ನಾನು ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದ ಅರ್ಪಿಸ್ತೀನಿ ಏನಕ್ಕೆ ಅಂದರೆ ನಮ್ಮಂಥ ಸಣ್ಣ ಸಣ್ಣ ಹೋಟೆಲ್ನ ಮಾಲೀಕರುಗಳನ್ನ ಆ ಕೆಲಸ ಮಾಡೋರನ್ನ ನೀವು ಇಂಟರ್ವ್ಯೂ ಮಾಡಿ ಅವ್ರನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಮ ವೀಕ್ಷಕ ಬಾಂಧವರಿಗೂ ನಿಮಗೂ ನಾನು ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ಗೊತ್ತಿಲ್ಲ ಹೊಸ ವರ್ಷದ ಶುಭಾಶಯ ನೀವು ನಮ್ಮಂಥವ್ರನ್ನೇ ಹುಡುಕಿ ಹುಡುಕಿ ನೀವು ಮುಂದೆ ಇದೇ ಥರ ಮಾಡಿ ನಿಮ್ಮಿಂದ ಯಾರಾದರೂ ನಮ್ಮಂಥವ್ರಿಗೆ ಒಂದು 4 ಇಡ್ಲಿ ಜಾಸ್ತಿ ವ್ಯಾಪಾರ ಆಗೋ ಥರ ಆಗಲಿ ಜನ ಗೊತ್ತಿರಲ್ಲ ಹುಡ್ಕೊಂಬಂದು ನಮ್ಮ ಹತ್ರ ಟೇಸ್ಟ್ ಮಾಡಿ ಆಮೇಲೆ ಇವ್ರ ಹೋಟ್ಲು ಆಲ್ಮೋಸ್ಟ್ ನಾನೊಂದು 3 ವರ್ಷದಿಂದ ಬರ್ತಾ ಇದ್ದೀನಿ 3.5 ವರ್ಷದಿಂದ ಸೊ ತುಂಬ ಹೋಮ್ಲಿ ಆಗಿದೆ ಸೊ ಮನೆ ಊಟ ಥರನೇ ಇದೆ ಭಾಳ ಖುಷಿಯಾಗುತ್ತೆ ಪ್ರತಿಯೊಂದು ಐಟಮು ನೀವು ಇಲ್ಲಿ ಟೇಸ್ಟ್ ಮಾಡಬೇಕು ಸೊ ಇಡ್ಲಿ ಇರ್ಬೋದು ವಡೆ ಇರ್ಬೋದು ಮಧ್ಯಾಹ್ನದ ಊಟಗಳು ಪ್ರತಿಯೊಂದೂ ಅದ್ಭುತವಾಗಿರುತ್ತೆ ಮನೆ ಥರ ಸಿಗುತ್ತೆ ಇಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಸರ್ ಹೇಳಿ ಹೋಟ್ಲ್ ಬಗ್ಗೆ ಒಟ್ಟು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಾಂ ಬೇರೆ ಕಡೆ ಸ್ವಲ್ಪ ಕ್ಲೀನಾಗಿ ಇರುತ್ತೆ ಟೇಸ್ಟ್ ಇರುತ್ತೆ ಚೆನ್ನಾಗಿದೆ ನಾನು ಬಂದು ಇಲ್ಲೇ ಊಟ ಮಾಡ್ತೀನಿ ಬೆಳಗ್ಗೆ ಅರ್ಥ ನಾನಂತೂ ಡೈಲಿ ಬಂದೇ ಬರ್ತೀನಿ ಯಾಕಂತಂದ್ರೆ ಅಷ್ಟು ಊಟ ರುಚಿ ಐತಿ ಸೊ ಇದ್ದಿದ್ದ ನಮ್ಮ ಈ ಒಂದು ಏರಿಯಾ ಒಳಗೆ ಅಂತಂದ್ರೆ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ಹೌದ್ರಿ ಆಮೇಲೆ ಇದು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಇದೆ ಆ ಫೀಲ್ ಏನು ಅನಿಸುತ್ತೆ ನಿಮಗೆ ಚಲೋನ ರೀ ಇಲ್ಲಿ ಇಂಥಲ್ಲಿ ಹಿಂಗೆ ಸಿಗೋದೇ ಅಲ್ರಿ ಇಲ್ಲಿ ಹಾಂ ಇನ್ನು ಆಲ್ಮೋಸ್ಟ್ ಈಗ ಎಷ್ಟು 1 ವರ್ಷ ಮೇಲೆ ಆಯ್ತು ರೀ ನಾನು ಬರೋಕ್ಕಾಗ್ತ ಹಾಂ ಒಳ್ಳೆ ಪಾಪ ಅವರು ಮೇಡಮ್ ಸರ್ ಒಳ್ಳೆ ಇದು ಅದರ ಒಳ್ಳೆ ಫ್ಯಾಮಿಲಿ ಅವರು ನಮ್ಮ ಫ್ಯಾಮಿಲಿ ಥರ ನೋಡ್ಕೊಂಡವ್ರೆ ಹಿಂಗಾಗಿ ಆ ಒಂದು ಎನ್ವೈರ್ಮೆಂಟ್ ಅವ್ರು ಕೊಟ್ಟಿದ್ದರಿಂದ ನಾವು ಬರೋಕ್ಕೆ ಸಾಧ್ಯ ಆಗುತ್ತೆ ಸರ್ ಗೆಳೆಯರೇ ನನಗೆ ಭಾಳ ಖುಷಿಯಾಗಿದ್ದು ಏನು ಅಂತೇಳಿದರೆ ಒಬ್ಬ ಮನುಷ್ಯ ಯೂನಿವರ್ಸಿಟಿಯಿಂದನೇ ಬರಬೇಕಾಗಿಲ್ಲ ಓದಿನೇ ಬರಬೇಕಾಗಿಲ್ಲ ಅದರಿಂದನೇ ಅನುಭವ ಪಡಿಬೇಕಾಗಿಲ್ಲ ಅಂತ ಸಮಾಜ ಕಲಿಸ್ತಾ ಹೋಗುತ್ತೆ ಅಂತ ಆಗ ಕಲಿಸಿದ್ದು ಆನಂದ್ ಅವರಿಗೆ ಅನುಭವಗಳು ಇದೆಯಲ್ಲ ತುಂಬ ದೊಡ್ಡದದು ನಮಗೆ ಕೇಳೋ ಕಿವಿ ಇರಬೇಕು ಕೇಳಿಸ್ಕೋಬೇಕು ಎಲ್ಲರದು ಹಾಗಾಗಿ ಅನುಭವ ನಮಗೆ ದಕ್ತಾ ಹೋಗುತ್ತೆ ಈ ಮನುಷ್ಯರ ಜರ್ನಿ ಎಲ್ಲಿಂದ ಎಲ್ಲಿಗೆ ಶುರುವಾಯ್ತು ರೀ ಕೊನೆಗೆ ಎಲ್ಲಿಗೆ ಬಂದರು ಅಂದ್ರೆ ಅನ್ನಕ್ಕೆ ಬಂದರು ಅದು ಭಾಳ ಇಂಪಾರ್ಟೆಂಟು ಹೊಟ್ಟೆ ಹಸಿವು ಆಮೇಲೆ ಅದರದ್ದು ಹೊಟ್ಟೆ ತುಂಬಿದಾಗಿನ ಸುಖ ಆಮೇಲೆ ಹಸಿವಿನ ಕಷ್ಟ ಎರಡೂ ಕೂಡ ಭಾಳ ಇಂಪಾರ್ಟೆಂಟು ಹಾಗಾಗಿ ಮತ್ತೆ ಅನ್ನ ಹುಡ್ಕೊಂಡು ಬಂದರು ಅದನ್ನು ಕೈ ಬಿಡಲಿಲ್ಲ ಕೈ ಹಿಡಿದಿದೆ ಆಮೇಲೆ ಇನ್ನೂ ಒಂದು ಸಂದೇಶ ಏನು ಹೇಳಬೇಕು ಅಂದರೆ ರೆಸಿಡೆನ್ಸಿ ಏರಿಯಾದಲ್ಲಿ ಇವತ್ತಿನ ಹುಡುಗರಿಗೆ ಹುಡುಕಿದರೆ ಸುಮಾರು ಜಾಗ ಸಿಗುತ್ತೆ ಅಲ್ಲಿ ಹೋದರೆ ನಿಮಗೆ ಒಂದಿಷ್ಟು ಕಡಿಮೆ ರೇಟಿಗೆ ಜಾಗನೂ ಸಿಗುತ್ತೆ ಈ ಥರದ್ದು ಶೆಡ್ ಹೊಡ್ಕೊಂಡು ನೀವು ಹೋಟೆಲ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಯಾಕೆ ಅಂದರೆ ಈ ಥರದ್ದು ಹೋಟೆಲ್ಗಳು ತುಂಬ ನಡೀತಾ ಇದೆ ಬೆಂಗಳೂರು ಔಟ್ಕಟ್ಸಲ್ಲಂತೂ
ಇವತ್ತು 30-40 ಜಾಗದಲ್ಲಿ ಶೀಟ್ ಹಾಕೋದು ಹೋಟೆಲ್ ಮಾಡೋದು ಒಂದು ಕಾಮನ್ ಆಗಿದೆ. ಹಾಗಾಗಿ ಹೊಸ ಸೆಗ್ಮೆಂಟನ್ನು ತೆರ್ಕೊಳ್ರಿ, ಹೊಸ ಹೊಸ ಚಾಲೆಂಜಸ್ ಬರ್ತಾ ಇರುತ್ತೆ, ಅದ್ರ ಕಡೆ ಗಮನ ಕೊಡ್ತಾ ಇರ್ಬೇಕು. ನಾವು ಯಾವಾಗಲೂ ಅಂಗಡಿ ಹುಡುಕೋದು ಅದನ್ನೇ ಮಾಡ್ತೀನಿ ಅದಕ್ಕೆ ಬಂಡವಾಳ ಹಾಕ್ತೀನಿ ಜನನೇ ಬಿಡ ಎಲ್ಲ ಇಲ್ಲ. ಏನು ನೋಡ್ರಿ, ಇವ್ರದ್ದು ರೆಸಿಡೆನ್ಸಿಯಲ್ ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿ ನಡೀತಾ ಇದೆ. ಯಾಕೆ ಅಂದರೆ ಜನಕ್ಕೆ ಒಂದು ನಮ್ಮನೆ ಫೀಲ್ ಬರುತ್ತೆ. ಆಮೇಲೆ ವಿಶಾಲವಾಗಿ ನಿಂತ್ಕೊಳ್ಳೋದಕ್ಕೆ, ಆಟೋ ನಿಲ್ಸೋದಕ್ಕೆ ಅಥವಾ ಕಾರ್ ನಿಲ್ಸೋದಕ್ಕೆ ಜಾಗಗಳು ಸಿಗುತ್ತೆ ಅಲ್ಲೇ. ಆದರೆ ನಿಮಗೆ ಸಿಟಿ ಸಂಧಿಯಲ್ಲಿ ಮಾಡಿದರೆ ಪಾಪ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇಂಥ ಹೋಟ್ಲು ನಡೆಸೋದಕ್ಕೆ ಅಡ್ಡಿ ಇಲ್ಲ ಅನ್ನೋ ಕತೆ ಸಂದೇಶ ನಾವು ಇದರಿಂದ ತಗೊಳ್ಳೋಣ. ಅನುಭವಗಳು ಪಾಠ ಆಗಲಿ. ಆಮೇಲೆ ಇದರ ಅಡ್ರೆಸ್ ಬಂದು ಮಹಾಲಕ್ಷ್ಮಿ ಲೇಔಟು, ಶೂಟಿಂಗ್ ಮನೆ ಅಂತ ಹೇಳಿದರೆ ಯಾರಾದರೂ ಹೇಳ್ತಾರೆ 15 ಕ್ರಾಸು ಆನಂದ್ ಅವ್ರದ್ದು ಮನೆ, ಇಲ್ಲಿ ಶೀಟ್ ಮನೆ ಹೋಟೆಲ್ ಅಂತ ಹೇಳ್ತಾರೆ ಇದಕ್ಕೆ 15 ಕ್ರಾಸು. ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಅಡ್ರೆಸ್ಸು, ಆಮೇಲೆ ಗೂಗಲ್ ಮ್ಯಾಪ್ ಅಡ್ರೆಸ್ ಹಾಕಿದ್ದೀನಿ. ಬನ್ನಿ ಒಂದ್ಸಲ ಹುಡುಕೊಂಡು ಮಾತಾಡ್ಸ್ದಂಗಾಗುತ್ತೆ, ಊಟ ಮಾಡ್ದಂಗಾಗುತ್ತೆ, ಟಿಫನ್ ಮಾಡ್ದಂಗಾಗುತ್ತೆ, ಎಲ್ಲ ರೀಸನೇಬಲ್ ರೇಟ್ ಇದೆ, ಬನ್ನಿ ಒಂದ್ಸಲ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಗೆಳೆಯರೇ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.